ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಿ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 12:30 ಆಗಿದೆ. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಡಿಯೋ ಅಪ್ಲೋಡ್ ಗಿಡೋದಕ್ಕೋಸ್ಕರ. ನೋಡಿ, ಮನೆಯಿಂದ ಇಷ್ಟು ದೂರ ಬರಬೇಕು ನಾವು. ಮನೆ ಹತ್ರ ನೆಟ್ವರ್ಕ್ ಸಿಗೋದಿಲ್ಲ, ಏನಿಲ್ಲ, ಮತ್ತು ವಿಡಿಯೋ ಬೇಗ ಅಪ್ಲೋಡ್ ಆಗೋದಿಲ್ಲ. ಒನ್ ಅವರ್ ಬೇಕು, ಒಂದೊಂದು ಸಲ 1 ತಾಸು ಆಗುತ್ತೆ, ಇಲ್ಲಾಂದರೆ 2 ತಾಸು ಆಗ್ಬಿಡುತ್ತೆ. ಒಂದೊಂದು ಸಲ ನೆಟ್ ಎಲ್ಲ ಫುಲ್ ಖಾಲಿ ಆದ್ರೂ ಕೂಡ ಅಪ್ಲೋಡ್ ಆಗಿರಲ್ಲ. ಅದಕ್ಕೋಸ್ಕರ ಇಲ್ಲಿಗೆ ಬರಬೇಕು. ಡೈಲಿ ಕೂಡ ಇಲ್ಲಿಗೆ ಬಂದುಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಬೇಕು. ಇಲ್ಲಾದರೆ ಒಂದು ಸ್ವಲ್ಪ 1/4 ಗಂಟೆ ಇಲ್ಲ 3/4 ಗಂಟೆ ಒಳಗಡೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ನಾನು ಒಬ್ಬಳೇ ಬಂದಿದ್ದೀನಿ, ಯಾರೇನು ಬಂದಿಲ್ಲ. ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ಭ್ರಮರ ಮತ್ತು ಅಜ್ಜಿ ಇಬ್ಬರು ಮಲ್ಕೊಂಡಿದ್ರು. ಮತ್ತು ಅಲ್ಲಿ ಮನೆ ಹತ್ರನೇ ಬಿಟ್ಟು ಬಂದಿದ್ದೀನಿ. ಸ್ವಲ್ಪ ವಿಡಿಯೋ ಇದಕ್ಕೆ ಅಪ್ಲೋಡ್ ಆದ ತಕ್ಷಣವೇ ಈಗ ಮನೆಗೆ ಹೋಗಬೇಕು. ಅಲ್ಲಿ ಹೇಳಿ ಬಂದಿದ್ದೀನಿ, ಮಗು ನೋಡ್ರಿ ಅಂತ ಹೇಳಿಬಿಟ್ಟು ಸರಿ ಅಂತ ಅಂದಿದ್ದಾರೆ. ಹಾಗಾಗಿ ಬಿಟ್ಟು ಬಂದಿದ್ದೀನಿ. ಮತ್ತು ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಇವಾಗ ಮನೆಗೆ ಬಂದು, ಮನೆಯಲ್ಲಿ ಬಟ್ಟೆ ಸ್ವಲ್ಪ ಜೋಡಿಸೋದಿತ್ತು. ಕೆಲವೊಂದಷ್ಟು ಬಟ್ಟೆಗಳನ್ನ ಬೇಡದಿರೋಂಥವ್ನು ತೆಗಿಬೇಕಿತ್ತು. ಹಾಗಾಗಿ ಇವಾಗ ಆ ಬಟ್ಟೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಮತ್ತು ನಮ್ಗೆ ಬೇಡದೇ ಇರೋ ಬಟ್ಟೆಗಳನ್ನು ತೆಗಿತಾ ಇದ್ದೀನಿ. ಅಜ್ಜು ಹೋಮ್ವರ್ಕ್ ಮಾಡ್ತಾ ಕೂತಿದ್ದ, ಅದಕ್ಕೆ ಟಿ ವಿ ಬೇರೆ ಹಚ್ಚಿದ್ವಲ್ಲ, ಟಿ ವಿ ಮುಂದೆ ಕೂರಬೇಡಪ್ಪ, ಆ ಕಡೆ ಹೋಗು ಅಂತ ಹೇಳಿದ್ರು. ಕೇಳ್ತಾ ಇರಲಿಲ್ಲ. ಇಲ್ಲ, ಇಲ್ಲೇ ಕೂತ್ಕೊಂಡು ಬರೀತೀನಿ ಅಂತ ಹೇಳ್ತಿದ್ದ. ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಮತ್ತೆ ಬರೀಲಿಲ್ಲ, ಒಂದು ಸೈಡಲ್ಲಿ ತೆಗ್ದಿಟ್ಟು ಆಮೇಲೆ ಬರೀತೀನಿ ಅಂತ ಹೇಳಿಬಿಟ್ಟು ಟಿ ವಿ ನೋಡ್ತಾ ಕೂತಿದ್ದಾನೆ. ನಾನಿಲ್ಲಿ ಬಟ್ಟೆಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ. ಈಗ ಬಟ್ಟೆನ ನೋಡಿದೆ, ಕೆಲವೊಂದಷ್ಟು ಬಟ್ಟೆಗಳಿದ್ವು, ಅವನ್ನೆಲ್ಲ ಬಟ್ಟೆಗಳನ್ನ ಬಿಸಾಡೋವನ್ನೆಲ್ಲ ಒಂದು ಕಡೆ ಸೈಡಲ್ಲಿ ಇಕ್ಕಿದ್ದೀನಿ. ಮತ್ತೆ ಇನ್ನು ಬಿಸಾಡದೇ ಇರೋನು ಮತ್ತು ಬೇಕಾಗಿರೋಂಥ ಬಟ್ಟೆಗಳಷ್ಟೇ ಬ್ಯಾಗಲ್ಲಿ ಮತ್ತೆ ಇಕ್ತಾ ಇದ್ದೀನಿ. ನೋಡೋಣ, ಮತ್ತೆ ಏನಾದರೂ ಯೂಸ್ ಆಗೋದಿದ್ದರೆ
ಮತ್ತು ಯೂಸ್ ಆಗುತ್ತೆ, ಇಲ್ಲ ಅಂದರೆ ಮತ್ತು ಇನ್ನೊಂದು ಸಲ ಯಾವಾಗಾದರೂ ಬಿಸಾಡಿದ್ರಾಯಿತು, ಸುಮ್ಮನೆ ಬಿಸಾಕಿದಾಗ ಮತ್ತು ಬೇಕಂದಾಗ ಮತ್ತೆ ಸಿಗಲ್ಲ, ಅದಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಇವಾಗ ಭ್ರಮರಂಗ ಊಟ ಮಾಡಿಸ್ತಾ ಇದ್ದೀನಿ. ಒಳಗಡೆ ಊಟ ಮಾಡೋದಕ್ಕೆ ಅವಳು ಆಳ್ತಾ ಇದ್ಲು, ಅದಕ್ಕೋಸ್ಕರ ಹೊರಗಡೆ ಕೂಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ. ಅವ್ರನ್ನ ತೋರಿಸ್ಬೇಕು ಮತ್ತು ತುಂಬ ಹಠ, ಯಾರಾದ್ರು ಬಂದು ಸ್ವಲ್ಪ ಎದುರಿಸ್ಬೇಕು, ಎದುರಿಸಿದರೆ ಸ್ವಲ್ಪ ಊಟ ಮಾಡ್ತಾಳೆ, ಇಲ್ಲಾಂದರೆ ಮಾಡೋದಿಲ್ಲ. ಇವಾಗ ಊಟದ ಕೂಡ ಈ ರೀತಿ ಕಲ್ತುಬಿಟ್ಟಿದ್ದಾಳೆ. ಏನು ಮಾಡೋದಕ್ಕಾಗಲ್ಲ, ಮಕ್ಕಳು ಒಂದೊಂದು ಸಲ ಒಳಗಡೆ ಊಟ ಮಾಡ್ತಾರೆ ಮನೆ ಒಳಗಡೆ, ಇಲ್ಲಾಂದರೆ ಈ ಥರ ಹೊರಗಡೆ ಊಟ ಮಾಡೋದು, ಮತ್ತು ಹೊರಗಡೆ ಎತ್ಕೊಂಡು ಊಟ ಮಾಡಿಸ್ಬೇಕು, ಮತ್ತು ಅವ್ರು ಇವ್ರನ್ನ ತೋರಿಸ್ಬೇಕು, ಇಲ್ಲ ಎದುರಿಸ್ಬೇಕು, ನಾವೇ ಕಾಮಿಡಿ ಮಾಡಬೇಕು, ಆ ರೀತಿ ಇರುತ್ತೆ. ಮಕ್ಕಳು ಊಟ ಮಾಡ್ಬೇಕಂದ್ರೆ ಏನಾದರೂ ಮಾಡಲೇಬೇಕಲ್ಲ. ಅವಳದು ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿದ್ಮೇಲೆ ಪ್ಲೇಟ್ ಏನಿದೆ ಅಲ್ಲೇ ತೊಳೆದು ಬಿಡ್ತೀನಿ, ಮತ್ತು ಹಾಗೆ ಇಕ್ಕೋದಿಲ್ಲ. ಒಣಗಿದರೆ ಸ್ವಲ್ಪ ಹೊಟ್ಟೆನೋವು ಬರುತ್ತೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಊಟ ಆದ ತಕ್ಷಣ ಸಣ್ಣ ಮಕ್ಕಳು ಪ್ಲೇಟ್ ಏನಿರುತ್ತೆ ಅದೆಲ್ಲ ತೊಳೆದು ಸೈಡಲ್ಲಿ ಇಕ್ಬಿಡ್ತೀವಿ. ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ, ತೊಳಿತಾ ಇದ್ದೀನಿ. ಭ್ರಮರ ಒಳಗಡೆ ಹೋದ್ಲು ಅವ್ರ ಪಪ್ಪನ ಹತ್ರ. ಅಜ್ಜು ಕೂಡ ಮನೆಯಲ್ಲೇ ಇದ್ದಾನೆ, ಒಳಗಡೆ ಟಿ ವಿ ನೋಡ್ತಾ ಕೂತಿದ್ದಾನೆ ಅವನು. ಇವಾಗ ಹೋಗಿ ಸ್ನಾನ ಮಾಡಬೇಕು, ತುಂಬ ಬಿಸಿಲಿದೆ. ಇವಾಗ ಸ್ನಾನ ಮಾಡ್ಕೊಂಬಂದೆ, ಬಿಸಿಲು ತುಂಬ ಇದೆ, ಅದಕ್ಕೋಸ್ಕರ ಮಧ್ಯಾಹ್ನ ಮತ್ತೆ ಮಾಡಿದೆ. ಇವಾಗ ನಾನು ಡೈಲಿ ಯಾವ ರೀತಿ ರೆಡಿ ಆಗ್ತೀನಿ ಅಂತ ನಿಮ್ಗೆ ತೋರಿಸ್ತಿದ್ದೀನಿ. ಈಗ ಮುಖಕ್ಕೆ ಪೌಡ್ರ್ ಹಚ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ಪಿನ್ಸ್ ಬೇಬಿ ಪೌಡ್ರ್ ಬರ್ತಾ, ಬಿಬಿ ಪೌಡ್ರ್ ಸಾರಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು, ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಮತ್ತು ಕಣ್ಣಿಗೆ ಸ್ವಲ್ಪ ಕಾಜಲ್ ಹಚ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ನಮ್ಮ ಭ್ರಮರನ್ ಕಾಜಲ್, ಅದನ್ನ ಅವಳು ಹಣೆಗೆ ಹಚ್ತೀನಲ್ಲ ಅದನ್ನೇ ಯೂಸ್ ಮಾಡ್ತೀನಿ ಅಷ್ಟೇ. ನಾನೇನು ಡೈಲಿ ಹಚ್ಚಲ್ಲ, ಯಾವಾಗಾದರೂ ಒಂದು ಟೈಮ್ ಅಷ್ಟೇ ಹಚ್ಚೋದು. ಹಾಗೆ ಹಣೆಗೆ ಸ್ವಲ್ಪ ಸಿಂಧೂರ ಅಂದರೆ ಬ್ಲ್ಯಾಕ್ ಕಲರ್ ಬರುತ್ತಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಲಿಬ್ಬಮ್ ಹಚ್ಕೋತೀನಿ, ಇದು ಸಿಂಪಲಾಗಿ. ಹಾಗೆ ಇದಕ್ಕೂ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಹಣೆಗೆ ಕುಂಕುಮ. ಕುಂಕುಮ ಇಟ್ಟರೆ ಎಷ್ಟು ಚೆಂದ ಕಾಣ್ತಾರಲ್ವಾ ಹೆಣ್ಮಕ್ಳು, ಹಾಗಾಗಿ ಕುಂಕುಮ ಮಿಸ್ ಮಾಡಿದ್ರೆ ಕುಂಕುಮ ಇಟ್ಕೋಬೇಕು, ತುಂಬಾ ಕ್ಯೂಟಾಗಿ ಕಾಣ್ತಾರೆ ಮತ್ತು ಒಳ್ಳೆಯದು ಕೂಡ. ಹಾಗಾಗಿ ಹಣೆ ಕುಂಕುಮ ಇಟ್ಕೊಂಡಿದ್ದೀನಿ. ಸೊ ಇದು ನನ್ನ ಡೈಲಿ ಮೇಕಪ್ ಅಷ್ಟೇ. ಹೇಗೆ ಕಾಣ್ತಿದ್ದೀನಿ ಇವಾಗ, ಎಲ್ಲ ಕೆಲಸ ಮುಗೀತು, ಹೊರಗಡೆ ಬಂದುಬಿಟ್ಟು ಭ್ರಮರ ಅಜ್ಜು ನಾವೆಲ್ಲ ಕೂತಿದ್ದೀವಿ. ಇವಾಗ ನೈಟ್ 8 ಗಂಟೆ ಆಗಿದೆ, ರಾತ್ರಿ 8 ಗಂಟೆ. ಹೊರಗಡೆ ಎಲ್ಲ ಕೂತಿದ್ದಾರೆ, ತಣ್ಣ ಗಾಳಿ ಬೀಸ್ತಿದೆ. ಒಳಗಡೆ ಮಾತ್ರ ಫುಲ್ಲು ಹೀಟ್ ಗಾಳಿ, ಅಂದರೆ ಫ್ಯಾನ್ ಹಾಕಿದ್ರು ಕೂಡ ಹೀಟ್ ಹೀಟ್ ಅನಿಸುತ್ತೆ. ಹೊರಗಡೆ ಒಂಥರ ತಣ್ಣಗೆ ಬರುತ್ತೆ ಗಾಳಿ, ಹಾಗಾಗಿ ಇಲ್ಲೇ ಕೂತಿದ್ದೀವಿ. ಭ್ರಮರನ್ನು ಕೂಡ ಇಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ, ಅಜ್ಜನೂ ಕೂಡ ಆಟಾಡ್ತಾ ಇದ್ದಾನೆ, ಮತ್ತು ಇಲ್ಲಿ ಮಾತಾಡ್ಕೊಂತ ಕೆಲವೊಂದಷ್ಟು ಜನ ಕೂತಿದ್ದಾರೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮಾನ್ಯ ನಿಮಗೆ ಹಾಯ್, ಹಾಗೆ ನಿಮ್ಮ ಬ್ರದರ್ಗೂ ಕೂಡ ಹಾಯ್. ಸಾರಿ, ನಿಮ್ಮ ಬ್ರದರ್ನೇ ಮರೆತುಬಿಟ್ಟಿದ್ದೀನಿ, ಸಾರಿ, ಹಾಯ್ ಅಂತ ಹೇಳ್ತೀನಿ. ಹಾಗೆ ಮೈತ್ರಿ ಅವ್ರಿಗೆ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸಿಸ್ಟರ್. ಗಾಡ್ ಬ್ಲೆಸ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ.